अस्सलामु अलैकुम व रहमतुल्लाहि व बरकातुहू। एल्लरिगू नमस्कार। बिस्मिल्लाह अल्हम्दुलिल्लाह वस्सलातु वस्सलामु अला अशरफिल मुर्सलीन व अला आलिही व सहबिही अल फाइजीन बिरिदिल्लाह मा बाद। अल्पसंख्यातर कल्याण इलाके मत्तु दक्षिण कन्नड जिल्लाडळितद वतियिंद प्रधानमंत्री जन विकासन योजने अडि बंटूल तालूक बंटवाल तालूकु पुत्तूर इडुक्की ग्रामदल्लि निर्मिसलागिरुव दारुल इर्शाद इदर प्रौढशाला कट्टडद उद्घाटना समारंभदल्लि नम्मेल्लर आध्यात्मिक नायकरु कर्नाटक राज्य जम्मियत्तुल उलमा इदर सर्वाधरणीय अध्यक्षरु ई संस्थे शिल्पियादंतह ज़ैनुल उलमा मानी उस्ताद ಈ ಕಾರ್ಯಕ್ರಮದ ಕೇಂದ್ರಬಿಂದು ಕರ್ನಾಟಕ ರಾಜ್ಯ ಮುಸ್ಲಿಮರ ಅತಿ ದೊಡ್ಡ ರಾಜಕೀಯ ನಾಯಕರು ಆದಂತಹ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ವಕ್ಫ್ ಮತ್ತು ವಸತಿ ಸಚಿವರಾದಂತಹ ಬಿಜರ್ ಜಮೀರ್ ಅಹ್ಮದ್ ಸಾಬ್ ರಾಜ್ಯದ ಸ್ಪೀಕರ್ಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಯುಟಿ ಕಾದರ್ ಸಾಬ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಸ್ಥಳೀಯ ಶಾಸಕರಾದಂತ ಶ್ರೀ ಅಶೋಕ್ ಕುಮಾರ್ ರೈ ನಮ್ಮೆಲ್ಲರ ಹಿರಿಯ ರಾಜಕೀಯ ನಾಯಕರು ಮಾಜಿ ಸಚಿವರು ಆದಂತ ಶ್ರೀ ಬಿ ರಮಾನಾಥ ರೈ ಅವರು ಅದೇ ರೀತಿ ಕರ್ನಾಟಕ ರಾಜ್ಯ ಹಜ್ ಮತ್ತು ಪೌರಾಡಳಿತ ಸಚಿವರಾದಂತ ನಮ್ಮ ಆತ್ಮೀಯರಾದಂತ ರಹೀಂ ಖಾನ್ ಸಾಬ್ ಜಿ ಎ ಬಾವಾ ಸಾಬ್ ವೇದಿಕೆಯಲ್ಲಿರುವಂತ ಎಲ್ಲ ಧಾರ್ಮಿಕ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ರಂಗದ ನಾಯಕರೇ ತುಂಬಾ ಸಂತೋಷದ ಒಂದು ಕ್ಷಣ। ದಾರುಲ್ ಇರ್ಷಾದ್ ಈ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಶಾಲಾ ಕಟ್ಟಡ ಉದ್ಘಾಟನೆ ಈಗಾಗಲೇ ಉದ್ಘಾಟನೆಗೊಂಡಿದೆ। ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಜಮೀರ್ ಅಹ್ಮದ್ ಸಾಬ್ ಮತ್ತು ಯುಟಿ ಕಾದರ್ ಸಾಬ್ ರಹೀಂ ಖಾನ್ ಸಮೇತವಿರುವ ಎಲ್ಲ ನಾಯಕರು ಸೇರಿ ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ। ದಾರುಲ್ ಇರ್ಷಾದ್ ನಮಗೆ ಗೊತ್ತಿದೆ, ನಾವು ತುಂಬಾ ಚಿಕ್ಕ ಪ್ರಾಯದಲ್ಲಿ ಇರುವಾಗಲೇ 1990 ರಲ್ಲೇ ದಾರುಲ್ ಇರ್ಷಾದ್ ಗ್ರಂಥಾಲಯ ಕುತುಬ್ ಖಾನ ಅಂದರೆ ಇಡಿ ನಮ್ಮ ಜಿಲ್ಲೆಯಲ್ಲೇ ಅತಿ ದೊಡ್ಡ ಒಂದು ಗ್ರಂಥಾಲಯವಾಗಿ ಪ್ರಾರಂಭಗೊಂಡು ಈಗ 30 ವರ್ಷಗಳಲ್ಲಿ ವಿವಿಧ ಕ್ಷೇತ್ರದ ಶೈಕ್ಷಣಿಕ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯದ ಅತಿ ದೊಡ್ಡ ಒಂದು ಸಂಸ್ಥೆಯಾಗಿ ಶೇಖುನಾ ಮಾಣಿ ಉಸ್ತಾದರವರ ಸಾರಥ್ಯದಲ್ಲಿ ನಡೆಯುತ್ತಾ ಇದೆ। ನಮಗೆಲ್ಲರಿಗೂ ಆದರ್ಶ ಪ್ರಾಯರಾಗಿ 30 ವರ್ಷಗಳ ಮುಂಚೆಯೇ ಇಲ್ಲಿನ ವಿದ್ಯಾರ್ಥಿಗಳನ್ನು ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ವಿದ್ಯಾಭ್ಯಾಸಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟು 30 ವರ್ಷಗಳ ನಂತರ ಸಾವಿರಾರು ಮಕ್ಕಳನ್ನು ಉಚಿತವಾಗಿ ವಿದ್ಯಾಭ್ಯಾಸ ನೀಡುವಂತಹ ಒಂದು ಸಂಸ್ಥೆಯಾಗಿದೆ ದಾರುಲ್ ಇರ್ಷಾದ್। ಈ ಸಂಸ್ಥೆಗೆ ಅರ್ಹವಾಗಿಯೇ ಇವತ್ತು ಕೇಂದ್ರ ಸರ್ಕಾರದಿಂದ ಹಾಗೂ ನಮ್ಮ ರಾಜ್ಯ ಸರ್ಕಾರದಿಂದ ದೊಡ್ಡದಾದಂತಹ ಒಂದು ಕಟ್ಟಡ ಇಲ್ಲಿ ನಿರ್ಮಾಣಗೊಂಡಿದೆ। ಆ ನಿರ್ಮಾಣ ಕಾರ್ಯಕ್ಕಿಂತ ಮುಂಚಿತವಾಗಿ ಬಹುಮಾನ್ಯರಾದ ಮಾಣಿ ಉಸ್ತಾದ್ ಇವತ್ತು ಜಮ್ಮಿಯತ್ತುಲ್ ಉಲಮಾದ ಅಧ್ಯಕ್ಷರಲ್ಲದೆ ಉಡುಪಿ ಹಾಸನ ಕೊಡಗು ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಮೊಹಲ್ಲಾಗಳಲ್ಲಿ ಕಾಜಿಯಾಗಿ ಇವತ್ತು ಯಾರಾದರೂ ನನ್ನಂತಹ ಚಿಕ್ಕ ಪ್ರಾಯದ ಧಾರ್ಮಿಕ ನಾಯಕರು ಸಾವಿರಾರು ನಾಯಕರನ್ನು ಬೆಳೆಸಿದಂತಹ ಓರ್ವ ದಿಗ್ಗಜ ಗುರುವರ್ಯರಾಗಿ ಇವತ್ತು ನಮ್ಮೊಂದಿಗೆ 75 ವರ್ಷ ತುಂಬಿದರು। ನಮ್ಮೊಟ್ಟಿಗೆ ಸಂತೋಷದೊಂದಿಗೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು। ನಮಗೆ ಗೊತ್ತಿದೆ, ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ರಸ್ತೆ ಹೆದ್ದಾರಿಯಲ್ಲಿ ದಾರುಲ್ ಇರ್ಷಾದ್ ಪ್ರಾರಂಭಿಸಿ ಇವತ್ತು ನಮ್ಮ ಮಡಿಕೇರಿ ಮಂಗಳೂರು ಬಂಟ್ವಾಳ ರಾಜ್ಯ ಹೆದ್ದಾರಿಯಲ್ಲಿ ಇವತ್ತು ದೊಡ್ಡದಾದಂತಹ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ। ಈ ಸಂಸ್ಥೆಗಳಲ್ಲಿ ಮಾನ್ಯ ಸಚಿವರು ಹಾಗೂ ನಮ್ಮೆಲ್ಲ ನಾಯಕರ ಗಮನ ಸೆಳೆಯುವುದೇನೆಂದರೆ ಈ ಧಾರ್ಮಿಕವಾದಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಅದರಲ್ಲಿ ಸಮನ್ವಯ ಶಿಕ್ಷಣವನ್ನು ಕೊಟ್ಟು ಪ್ರತಿ ವರ್ಷ ಇಲ್ಲಿ ಕಲಿಯುವಂತಹ SSLC ಮಕ್ಕಳು ಪ್ರತಿ ವರ್ಷ 100%
100% ಶೇಕಡಾ 100ರಷ್ಟು ಫಲಿತಾಂಶ ಪಡೆಯುವಂತ ಅತಿ ದೊಡ್ಡ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಈ ದಾರುಲ್ ಇರ್ಷಾದ್ ಮುಂದುವರಿಯುತ್ತಾ ಇದೆ. ವಾಣಿಜ್ಯ, ಕಲಾ ಮತ್ತು ಅದೇ ರೀತಿಯಲ್ಲಿ ವಿಜ್ಞಾನ ರಂಗದಲ್ಲಿ ಇವತ್ತು ಡಿಗ್ರಿ ಕಾಲೇಜುಗಳು ನಡೆಯುತ್ತಾ ಇದೆ. ಇದೆಲ್ಲವೂ ಫ್ರೀಯಾಗಿ ಉಚಿತವಾಗಿ ಬಹುಮಾನ್ಯರಾದ ಜೈನುಲ್ ಉಲಮಾರವರ ಸಾರಥ್ಯದಲ್ಲಿ ನಡೆಯುತ್ತಾ ಇದೆ. ಅವರು ಗಲ್ಫ್ ರಾಷ್ಟ್ರಗಳಲ್ಲಿ ಹೋಗಿ ಅದೇ ರೀತಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಹೋಗಿ ಅಲ್ಲಿಂದ ಯಾವುದಾದರೂ ಕಲೆಕ್ಷನ್ ಮಾಡಿ ಈ ಮಕ್ಕಳನ್ನು ಇಲ್ಲಿ ಸಲಹುತ್ತಾ ಇದ್ದಾರೆ. ಸಾವಿರಾರು ಮಕ್ಕಳಿಗೆ ಉಚಿತವಾದಂಥ ಊಟ ಕೊಡಬೇಕು, ಅದರೊಟ್ಟಿಗೆ ಅವರಿಗೆ ಶಿಕ್ಷಣ ಕೊಡಬೇಕು. ಅವರಿಗಾಗಿ ಒಂದು ತಿಂಗಳಲ್ಲಿ, ಒಂದು ತಿಂಗಳಿಗೆ 15 ಲಕ್ಷ ರೂಪಾಯಿ ಇಲ್ಲಿ ಖರ್ಚು ಬರುತ್ತಾ ಇದೆ ಪ್ರತಿ ತಿಂಗಳು. ಮಾಣಿ ಉಸ್ತಾದ್ ಈ ಸಂಸ್ಥೆಯ ಮಕ್ಕಳಿಗಾಗಿ, ಈ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ 15 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಆ ಪ್ರತಿ ತಿಂಗಳ ಖರ್ಚಿಗೆ ಇಲ್ಲಿ ಯಾವುದೇ ವಿಧವಾದಂಥ ಇನ್ಕಮ್ ಸೋರ್ಸ್ ಇಲ್ಲ, ಖಾಯಂಾದಂತಹ ಯಾವುದೇ ವಿಧವಾದಂಥ ಇನ್ಕಮ್ ಸೋರ್ಸ್ ಇಲ್ಲ. ಬರೇ ಉಸ್ತಾದ್ ಮಾತ್ರ, ಅವರ ಮುಖ ಮಾತ್ರ. ಹಿರಿಯರಾಗಿ 75 ವರ್ಷಗಳು ತುಂಬಿದರು. ಇವತ್ತು ಬೆಂಗಳೂರಿನ ಅದೇ ರೀತಿ ಗಲ್ಫ್ ರಾಷ್ಟ್ರಗಳಲ್ಲಿರುವಂಥ ಶ್ರೀಮಂತರೊಂದಿಗೆ ಕೈ ಚಾಚಿ ಈ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ನಾಯಕರಾದಂತಹ ಜಮೀರ್ ಅಹಮದ್ ಸಾಬ್ರ ಇದ್ದಾರೆ ಇಲ್ಲಿ. ನಮಗೆ ಗೊತ್ತು, ದೊಡ್ಡ ಹೃದಯವಂತ ಅವರು, ದೊಡ್ಡ ಹೃದಯವಂತ. ಇಡೀ ರಾಜ್ಯದ ಜನತೆಯ, ಅದೇ ಪ್ರತ್ಯೇಕವಾಗಿ ಮುಸ್ಲಿಂ ಸಮುದಾಯದ ನಾಡಿಮಿಡಿತ ಗೊತ್ತಿರುವಂಥ ಒಬ್ಬ ರಾಜಕೀಯ ನಾಯಕ. ಆ ರಾಜಕೀಯ ನಾಯಕ ಅವರು ಗ್ರೌಂಡಲ್ಲಿ ಇಳಿತಾರೆ. ಗ್ರೌಂಡಲ್ಲಿರುವಂಥ ಮುಸ್ಲಿಂ ಸಮುದಾಯದ ಅದೇ ರೀತಿ ಬಡವರ ಅವರ ತೊಂದರೆಗಳು ನೇರವಾಗಿ ಕೇಳುವಂತಹ ಓರ್ವ ನಾಯಕರಾಗಿದ್ದಾರೆ ಜಮೀರ್ ಅಹಮದ್ ಸಾಬ್. ನಾನಿದು ಅಲಂಕಾರಿಕವಾಗಿ ಮಾತನಾಡ್ತಾ ಇಲ್ಲ. ನಾನು ಒಕ್ಬೋರ್ಡ್ ಅಧ್ಯಕ್ಷನಾದ ಮುಂಚೆನೆ ನಾನು ಅವರ ಬಗ್ಗೆ, ಅವರು ಎಲ್ಲೆಲ್ಲ ಹೋಗ್ತಾರೆ, ಸಾವಿರಾರು ಮಂದಿ ಬರುವುದು ಶ್ರೀಮಂತರಲ್ಲ, ರಾಜಕಾರಣಿಗಳಲ್ಲ, ಅವರೊಂದಿಗೊಂದು ಫೋಟೋ ಕ್ಲಿಕ್ಕಿಸಲು ಬರುತ್ತಿರುವಂತಹ ಅವರು ಬರೇ ಬಡವರು. ಅವರ ಜೇಬಲ್ಲಿ ಯಾವತ್ತೂ ಒಂದು 5 ಲಕ್ಷ ತನಕ ಅವರ ಜೇಬಲ್ಲಿರುತ್ತದೆ. ನಾನೊಮ್ಮೆ ಕೇಳಿದ್ದೆ, ಸರ್ ನಿಮಗೆ ದುಡ್ಡಿನ ಅಗತ್ಯ ಇದೆ, ಎಲ್ಲೂ ಹೋದರೂ ಫ್ರೀಯಾಗಿ ನಿಮಗೆ ಬೇಕಾದಂಥ ಸವಲತ್ತುಗಳೆಲ್ಲ ಇರುತ್ತದಲ್ಲ. ಅವಾಗ ಅವರು ಹೇಳಿದರು, ಯಾರಾದರೂ ಬಡವರು ಬರ್ತಾರೆ ಗುರುಗಳೇ, ಏನಾದರೂ ನೋಡಿ ಅವರ ಆ ಅಹವಾಲು ನೋಡುವಾಗ ಬೇಜಾರಾಗ್ತದೆ, ಆಗ ಕೊಡಲೇಬೇಕಲ್ವ ಅಂತ. 5-10 ಲಕ್ಷ ರೂಪಾಯಿ ಯಾವತ್ತೂ ಜೇಬಲ್ಲಿರ್ತದೆ ಅವರು. ಯಾರಾದರೂ, ಅದು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ಭೇದ ಭಾವ ಇಲ್ಲ, ಬಡವರ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಓರ್ವ ನಾಯಕ, ಹೃದಯವಂತ ಅಂತ ಹೇಳಿದ್ದು ನಾನು ಅಲಂಕಾರಿಕ ಪ್ರಯೋಗ ಅಲ್ಲ. ಒಬ್ಬ ರಾಜಕಾರಣಿಗೆ, ಒಬ್ಬ ನಾಯಕನಿಗೆ, ಒಬ್ಬ ಲೀಡರ್ಗಿರಬೇಕಾದಂಥ ಗುಣ ಪ್ರಮುಖವಾಗಿ ಹೃದಯ ಬೇಕು. ಆ ಹೃದಯವಿರುವಂತಹ, ಇಡೀ ರಾಜ್ಯದ ಜನತೆಯ ಹೃದಯ ಗೆದ್ದಂತಹ ಓರ್ವ ನಾಯಕರಾಗಿದ್ದಾರೆ ಜಮೀರ್ ಅಹಮದ್ ಸಾಬ್. ಆ ಜಮೀರ್ ಅಹಮದ್ ಸಾಬ್ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಜಮೀರ್ ಅಹಮದ್ ಸಾಬ್ ಅವರು ಈಗ ನಮ್ಮೆಲ್ಲರ ಭಾಗ್ಯ ಏನಂತ ಹೇಳಿದರೆ, ಅವರೇ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ಅದೇ ರೀತಿ ವಕ್ಫ್ ಸಚಿವರಾಗಿದ್ದಾರೆ. ಅದರೊಟ್ಟಿಗೆ ನಮ್ಮ ನಾಯಕರೊಂದಿಗೆ, ಪಕ್ಷದ ನಾಯಕರೊಂದಿಗೆ ಕೇಳಿ ವಸತಿ ಇಲಾಖೆಯನ್ನು ಪಡೆದುಕೊಂಡಿದ್ದಾರೆ. ನಾನು ಅವರಿಗೆ ಕೇಳಿದ್ದೆ, ಸರ್ ನೀವು ರೆವಿನ್ಯೂನೋ ಯಾವುದಾದ್ರೂ ಒಳ್ಳೆಯ ಒಂದು ಖಾತೆ ಪಡ್ಕೊಳ್ಬಹುದು ಅಂತ. ಅದಕ್ಕೆ ಅವರು, ಇಲ್ಲ, ನಾನು ವಸತಿ ಇಲಾಖೆನೇ ತಗೋಬೇಕು, ಯಾಕೆಂತ ಹೇಳಿದರೆ ಬಡವರಿಗೆ ನಾನು ಮನೆ ಮಾಡಿಕೊಡಬೇಕು. ಹಲವಾರು ಬಡಗಳು, ಸೂರಿಲ್ಲದಂತಹ ಬಡವರು ಈ ಕರ್ನಾಟಕದಲ್ಲಿ ನಿರ್ಗತಿಕರಾಗಿದ್ದಾರೆ. ಹಿಂದೂ ಮುಸಲ್ಮಾನರಿದ್ದಾರೆ. ನೀವು ಆಲೋಚನೆ ಮಾಡ್ಬೋದು, ಚಾಮರಾಜಪೇಟೆಯ ಓರ್ವ MLA ಮುಸಲ್ಮಾನರು ಅಂತ ಹೇಳಿದರೆ, ಹೀಗೆ ಮಾಡುವಂಥ ಓರ್ವ ನಾಯಕ, ಇವರು ಹೇಗಿರ್ಬೋದು ಇವರ ವೈಯಕ್ತಿಕ ಜೀವನ? ನೀವು ನೋಡಿ ಅವರ ಫ್ಲ್ಯಾಟಲ್ಲಿ, ಅವರ ಮನೆಯಲ್ಲಿ ಮುಸಲ್ಮಾನರಿಗಿಂತ ಜಾಸ್ತಿ ಹಿಂದೂ ನಾಯಕರೇ ಇರ್ತಾರೆ. ಅವರ ಸ್ನೇಹಿತರು, ಅವರ ಅಕ್ಕಪಕ್ಕದಲ್ಲಿರುವವರು, ಹಲವಾರು ಹಿಂದೂ ಸಹೋದರರು ಅವರ ಫ್ಲ್ಯಾಟಲ್ಲಿ, ಅವರು ಮಧ್ಯಾಹ್ನ ನಂತರ ಫ್ಲ್ಯಾಟಲ್ಲಿ ಇರ್ತಾರೆ. ಆ 2-3 ಜಿಯಬಾವ ಸಾಹೇಬರಿಗೆ ಗೊತ್ತಿದೆ, 2-3 ಗಂಟೆಗಳ ಕಾಲಾವಧಿಯಲ್ಲಿ ಅಲ್ಲಿಗೆ ಮುಸಲ್ಮಾನರಿಗಿಂತ ಜಾಸ್ತಿ ಹಿಂದೂ ಸಹೋದರರೇ ಬಂದು ಅವರ ಎಲ್ಲ ವಿಚಾರಗಳಲ್ಲಿ ಹೇಳ್ತಾರೆ. ಆ ಹೇಳಿ ಅವರ ಸಮಸ್ಯೆಗೆ ಪರಿಹಾರವಾಗಿ ಅವರ ಫ್ಲ್ಯಾಟಿಂದ ಹೊರಗೆ ಹೋಗ್ತಾರೆ ಅವರು. ಈ ರೀತಿಯ ಒಬ್ಬ ನಾಯಕನಾಗಿ ಇವತ್ತು ನಮಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾಗಿ ಅಲ್ಲಾಹನು ಕೊಟ್ಟಂತಹ ದೊಡ್ಡದಾದಂತಹ ಒಂದು ನಮಗೆ ಗಿಫ್ಟ್. ನಾನು ಮೊನ್ನೆ UT ಖಾದರ್ ಸಾಬ್ ಅವರು ಹೇಳ್ತಾ ಇದ್ದರು, ಆ ಮಾತು, ಆ ಇದೆಲ್ಲ ನೋಡುವಾಗ ಏನೋ ಒಂದು ಕಾಣ್ತದೆ, ಮಾತ್ರ ಹೃದಯ, ಅವರ ಹೃದಯ ಯಾರಿಗೂ ಅಳೆಯಲು ಸಾಧ್ಯವಿಲ್ಲ, ಅಷ್ಟು ಒಳ್ಳೆಯ ಹೃದಯವಂತ ಅಂತ ಮೊನ್ನೆ UT ಖಾದರ್ ಅವರು ಒಂದು ನಮ್ಮ ಗುಪ್ತ ಸಮಾಲೋಚನೆಯಲ್ಲಿ ಹೇಳ್ತಾ ಇದ್ದರು. ನಿಜಕ್ಕೂ ಹೃದಯವಿರುವಂಥ ಒಬ್ಬ ನಾಯಕ, ಮಾತು ಕೊಟ್ಟರೆ ಆಯಿತು,
ಮತ್ತು ಜೀವವಾದರೂ ತೊಂದರೆ ಇಲ್ಲ, ಆ ಮಾತನ್ನು ಉಳಿಸುವಂತಹ ಓರ್ವ ನಾಯಕ. ಅದನ್ನು ನಾನು ಉಸ್ತಾದ್ ಮೊನ್ನೆಯಿಂದ ಫೋನ್ ಮಾಡ್ತಾ ಇದ್ದಾರೆ, ಮಾನಿ ಉಸ್ತಾದ್ ಶಾಫಿ ಸಾಹಿದಿ ನೀವು ಬರಬೇಕು, ಜಮೀರ್ ಸಾಹಿಬರಿಗೆ ಈ ವಿಚಾರ ನಮ್ಮ ಸಂಸ್ಥೆ ವಿಚಾರಗಳೆಲ್ಲ ಹೇಳಬೇಕು ಅಂತ ಹೇಳಿ ದೊಡ್ಡ ಒಂದು ಪಟ್ಟಿಯೇ ಕೊಟ್ಟಿದ್ದಾರೆ. ಇನ್ಶಾಅಲ್ಲಾ ಈಗಾಗಲೇ ಜಮೀರ್ ಸಾಹಿಬರವರ ಗಮನಕ್ಕೆ ಉಸ್ತಾದ್ರವರು ತಂದಿದ್ದಾರೆ. ಈಗ ಆ ಕಟ್ಟಡ ನಿರ್ಮಾಣ ಆಗಿದೆ, ಇನ್ನು ಅದರ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ಆ ನಿರ್ಮಾಣಕ್ಕಾಗಿ ಈಗ 5 ಕೋಟಿ ರೂಪಾಯಿಯ ಅಗತ್ಯತೆ ಇದೆ. ಆ ಅಗತ್ಯತೆಯನ್ನು ನಾನು ಪೂರೈಸ್ತೀನಿ ಎಂದು ಈಗಾಗಲೇ ಉಸ್ತಾದ್ರೊಂದಿಗೆ ಮಾತಾಡಿದ್ದಾರೆ. ಇನ್ಶಾಅಲ್ಲಾ ಅವರ ಭಾಷಣದಲ್ಲಿ ಅದು ನಿಮ್ಮೊಟ್ಟಿಗೆ ಅವರು ಹಂಚಲಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಸ್ಥಿರವಾದಂತಹ ಆದಾಯ ಇಲ್ಲ, ಉಸ್ತಾದ್ರವರ ಮುಖ ಮಾತ್ರ ಇಲ್ಲಿ ಆದಾಯ. ಜನರು ಉಸ್ತಾದ್ರವರಿಗೆ ಕೊಡುವಂತಹ ಆ ಕಲೆಕ್ಷನ್ನಿಂದ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ. ಸಾವಿರಾರು ಮಕ್ಕಳ ಅವರ ಊಟೋಪಚಾರ, ಅವರ ಅದೇ ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ದೊಡ್ಡ ಮೊತ್ತದ ದೊಡ್ಡ ಒಂದು ಸಹಾಯದ ಅಗತ್ಯವಿದೆ. ಅದು ಜಮೀರ್ ಸಾಹಬರು, ರಹೀಂ ಖಾನ್ ಸಾಹಬರು, ಯು ಟಿ ಖಾದರ್ ಸಾಹಬರು ಇದ್ದಾರೆ. ಉಸ್ತಾದರೊಂದಿಗೆ ಅವಿನಾಭಾವ ಸಂಬಂಧವಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯು ಟಿ ಖಾದರ್ ಸಾಹಬರು ಇದ್ದಾರೆ. ಅವರು ಈಗಾಗಲೇ ಮಾತಾಡಿದ್ದಾರೆ ಬೇಕಾದ ರೀತಿಯಲ್ಲಿ ಈ ದಾರುಲ್ ಇರ್ಷಾದ್. ಇದು ನಮ್ಮೆಲ್ಲರ ಒಂದು ಅಭಿಮಾನಕರವಾದಂಥ ಒಂದು ಸಂಸ್ಥೆ. ಇಲ್ಲಿ ಸಂಸ್ಥೆ ಇರಲಿಲ್ಲ, ಕೇರಳದಲ್ಲಿ ಓದುತ್ತಿದ್ದಂಥ ಕಾಲವಿತ್ತು. ಚಿಕ್ಕಂದಿನಲ್ಲಿರುವಾಗ ಇಂಥ ಸಂಸ್ಥೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಲ್ಲ. ಬಹುಮಾನ್ಯರಾದ ಜೈನುಲ್ ಉಲಮಾ ಎ ಪಿ ಉಸ್ತಾ, ಜೈನುಲ್ ಉಲಮಾ ಮಾನಿ ಉಸ್ತಾದರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇಲ್ಲೂ ಕರ್ನಾಟಕದ ಮಕ್ಕಳಿಗೂ ಒಂದು ಆಸರೆಯನ್ನು, ಒಂದು ಅಭಯವನ್ನು ಮಾಡಿಕೊಟ್ಟಂತಹ ದಾರುಲ್ ಇರ್ಷಾದ್. ಇದಕ್ಕೆ ಎಲ್ಲ ವಿಧವಾದಂತಹ ಸಹಕಾರ ಇನ್ಶಾಅಲ್ಲಾ ಮಾನ್ಯ ಜಮೀರ್ ಅಹಮದ್ ಸಾಹಬರು ಅದೇ ರೀತಿ ನಮ್ಮೆಲ್ಲ ನಾಯಕರು ಮಾಡುತ್ತಾರೆ ಎಂಬ ನಂಬಿಕೆ ನಮಗಿದೆ. ಹಲವಾರು ಬೇಡಿಕೆಗಳು ಇನ್ಶಾಅಲ್ಲಾ ಮಾನ್ಯ ಸಚಿವರೊಂದಿಗೆ ಸಲ್ಲಿಸಲಿಕ್ಕಿದ್ದಾರೆ. ಸಚಿವರಿಗೂ ದುವಾ ಮಾಡಿ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಅದೇ ರೀತಿ ಉಲಮಾಗಲೆಲ್ಲ ಇದ್ದಾರೆ, ಅವರ ಆರೋಗ್ಯಕ್ಕಾಗಿ ಜಮೀರ್ ಅಹಮದ್ ಸಾಹಬ್, ಯು ಟಿ ಖಾದರ್ ಸಾಹಬ್, ರಹೀಂ ಖಾನ್ ಸಾಹಬರು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿಗಾಗಿ. ಅವರಿಗೆಲ್ಲರಿಗೂ ಪ್ರತ್ಯೇಕವಾಗಿ ದುವಾ ಮಾಡಬೇಕಂತ ಹೇಳುತ್ತಾ ದಾರುಲ್ ಇರ್ಷಾದಿನ ಈ ಶೈಕ್ಷಣಿಕ ಕ್ರಾಂತಿಯಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಉಸ್ತಾದಿಗೆ ಈಗ 75 ವರ್ಷ ಆಗಿದೆ. ಉಸ್ತಾದಿಗೆ ಇನ್ನೂ ನಾವು ತೊಂದರೆ ಕೊಡಬಾರದು, ಅವರು ಟೆನ್ಷನಲ್ಲಿರಬಾರದು. ಆ ರೀತಿಯಲ್ಲಿ ನಾವು ಈ ಸಂಸ್ಥೆಯನ್ನು ನಮ್ಮದಾಗಿ ಅದನ್ನು ಸ್ವೀಕರಿಸಿ ಇದಕ್ಕೇನೆಲ್ಲ ಸಹಾಯ ಸಹಕಾರಗಳು ಬೇಕೋ, ಮಾನ್ಯ ಸ್ಥಳೀಯ ಶಾಸಕರು ಇದ್ದಾರೆ, ಶಾಸಕರ ಅನುದಾನದಿಂದ ಏನೆಲ್ಲ ಕೊಡಲು ಸಾಧ್ಯವೋ ಈ ಸಂಸ್ಥೆಗೆ ಅದನ್ನೆಲ್ಲ ಕೊಟ್ಟು ಉಸ್ತಾದರ ಕೈ ನಾವು ಭದ್ರಪಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಬೇಕಾಗಿರೋದು ಉಸ್ತಾದ್. ಉಸ್ತಾದ್ ನನಗೆ ಹೇಳಿದ್ರು ಇಲ್ಲ ಸ್ವಾಗತ ನೀವು ಹೇಳಬೇಕು, ನಮ್ಮ ವಿಚಾರಗಳೆಲ್ಲ ಹೇಳಿ ನನ್ನ ಪರವಾಗಿ ನೀವು ಸ್ವಾಗತ ಹೇಳಿ ಅಂತ ಹೇಳಿದರು. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿರುವಂತಹ ಗೌರವಾನ್ವಿತ ಯು ಟಿ ಖಾದರ್ ಸಾಬ್, ಮಾನ್ಯ ಸಭಾಧ್ಯಕ್ಷರು, ವಿಧಾನಸಭೆ ಕರ್ನಾಟಕ ಸರ್ಕಾರ ಅವರನ್ನು ಈ ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್, ಮಾನ್ಯ ವಸತಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವರು ಕರ್ನಾಟಕ ಸರ್ಕಾರ, ಅವರಿಗೂ ದಾರುಲ್ ಇರ್ಷಾದ್ ಮತ್ತು ನಮ್ಮ ಇಲಾಖಾ ವತಿಯಿಂದ ಹಾರ್ದಿಕವಾಗಿ ಜಮೀರ್ ಸಾಹೇಬರನ್ನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವಿಶೇಷ ಉಪಸ್ಥಿತಿಯಾಗಿ ನಮ್ಮೊಂದಿಗಿರುವಂತಹ ನಮ್ಮ ಸಮುದಾಯದ ನಾಯಕರೂ ಆದಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಹಲವಾರು ನಮ್ಮ ಸಮುದಾಯ ಮತ್ತು ಸಮಾಜದ ನಾಯಕರಾಗಿ ಈಗ ಕರ್ನಾಟಕ ರಾಜ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಾಗಿ ನೇಮಕಗೊಂಡಿರುವಂತಹ ಶ್ರೀಯುತ ರಹೀಂ ಜನಾಬ್ ರಹೀಂ ಖಾನ್ರವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಸ್ಥಳೀಯ ನಾಯಕರು ಉಸ್ತಾದರೊಂದಿಗೆ ಅವಿನಾಭಾವ ಸಂಬಂಧವಿರಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಹರ್ನಿಸಿ ದುಡಿಯುತ್ತಿರುವಂತಹ ಶ್ರೀ ಅಶೋಕ್ ಕುಮಾರ್ ರೈಯವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಲವಾರು ನಾಯಕರು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಜಿಲ್ಲೆಯ ಹಿರಿಯ ರಾಜಕೀಯ ಮುತ್ಸದ್ದಿಯಾದಂತಹ ಮಾಜಿ ಸಚಿವರಾದಂತಹ ಶ್ರೀ ಬಿ ರಮಾನಾಥ್ ರೈ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯ ನಾಯಕರು, ಕರ್ನಾಟಕ ಕಾಂಗ್ರೆಸ್ಸಿನ ನಾಯಕರು ಆದಂತಹ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ನಮ್ಮ ನೆಚ್ಚಿನ ನಾಯಕರು ಆದಂಥ ಜಿ ಎ ಬಾಬಾ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಲವಾರು ನಾಯಕರು ವೇದಿಕೆಯಲ್ಲಿದ್ದಾರೆ, ಸಮಯದ ಅಭಾವವಿರುವುದರಿಂದ ವೇದಿಕೆಯಲ್ಲಿರುವಂಥ ಡಾಕ್ಟರ್ ರಾಜಾರಾಮ್ ಅವರು,
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಹಲವಾರು ಜಿಲ್ಲೆಯ ಪ್ರತಿಷ್ಠಿತ ನಾಯಕರು ಎಂ ಎಸ್ ಮೊಹಮ್ಮದ್ರವರು, ಅದೇ ರೀತಿ ಹಲವಾರು ನಾಯಕರು ಟಿ ಎಂ ಶಹೀದ್ ಅವರು, ಫಾಲೋಸ್ ನಮ್ಮ ಕ್ರೈಸ್ತ ಧರ್ಮಗುರುಗಳಾದಂಥ ಫಾಲೋಸ್ ಅವರಿದ್ದಾರೆ, ಹಲವಾರು ನಾಯಕರಿದ್ದಾರೆ. ಸಮಯದ ಅಭಾವವಿದೆ, ಹಲವಾರು ಕಾರ್ಯಕ್ರಮ ಇವತ್ತು ಸಚಿವರಿಗಿದೆ ಜಿಲ್ಲೆಯಲ್ಲಿ ಇವತ್ತು ಮತ್ತು ನಾಳೆ. ಆದ್ದರಿಂದ ನಾನು ಆ ಸಮಯದ ಅಭಾವವನ್ನು ಮನಗಂಡು ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಆಖಿರ್ ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಜೈ ಭಾರತ್, ಜೈ ಕರ್ನಾಟಕ.